ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನ ಸ್ವಯಂ ಅಡುಗೆ ವ್ಲಾಗ್ಸ್. ಎಲ್ಲರೂ ಹೆಂಗೈತಿರಿ? ಎಲ್ಲರೂ ಆರಾಮದ್ರಿ ಅಂದ್ಕೊಂಡಿನಿ. ಜಾಸ್ತಿನ ಅದನ್ನ ವ್ಲಾಗ ಮಾಡಿಲ್ಲ. ಸೊ ಇವತ್ತಿನ ದಿನ ಬುಧವಾರ, ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ ಟೈಮ್ ಆಗೈತಿ, ಇವಾಗ 10 ಗಂಟೆ ಆಗೈತಿ ಬೆಳಗ್ಗೆ. ಇವತ್ತಿಂದ ವ್ಲಾಗನ್ನು ಎವ್ರಿ ಡೇ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇದೇ ಮಾತ್ರ ಹೇಳ್ತೀನಿ, ಬಟ್ ಆಗೋದೇ ಇಲ್ಲ, ಯಾಕಂದರೆ ಸ್ವಲ್ಪ ಜಾಸ್ತಿ ವರ್ಕ್ ಲೋಡ್, ಅದು ವರ್ಕ್ ಲೋಡ್ ಜಾಸ್ತಿ ಆಗ್ಬಿಟ್ಟಿತ್ತು ಮನೆಯದಾಗಲಿ. ನಾನು ಎಲ್ಲನೂ ಹ್ಯಾಂಡಲ್ ಮಾಡೋಕೆ ಒಂದು ಸ್ವಲ್ಪ ಕಷ್ಟ ಆಗತ್ತೈತಿ, ಯಾವಾಗಲೂ ಹೇಳ್ತಿರ್ತೀನಿ ನಿಮಗೆ. ಇವಾಗಂತೂ ನಮ್ಮ ಚುಕ್ಕಿ ಸ್ಕೂಲಿಗೆ ಹೊಂಟಾಗಿಂದ ನನಗಂತೂ ಪುರ್ಸೊತ್ತು ಇಲ್ಲಂಗೆ ಆಗೈತಿ. ಬೆಳಗ್ಗೆ ಹಿಂಗೆ ಸ್ಕೂಲಿಗೆ ಕಳಿಸೋದಿಂದ ಹಿಡಿದು ವಾಪಸ್ ಬರೋವರೆಗೂ ನನ್ನ ಕೆಲಸನ ಮುಗಿದಿರಂಗಿಲ್ಲ. ಇಷ್ಟರ ಮಧ್ಯೆ ಬ್ಲಾಗ್ ಮಾಡ್ಕೊತಿಲ್ಲ, ನನಗೆ ಆಗಕತ್ತೇ ಇಲ್ಲ. ಅದಾದಮೇಲೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸು ಜಾಸ್ತಿ ಆಗಿದ್ವು, ಅದಕ್ಕಾಗಿ ಬ್ಲಾಗ್ ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ನನಗೆ ಬ್ಯಾಕ್ ಪೇನ್ ಜಾಸ್ತಿ ಆಗಿತ್ತು, ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಸ್ವಲ್ಪ ಇವಾಗ ಹುಷಾರಾಗೇನಿ, ಅದಕ್ಕೆ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡೇನಿ ಇವತ್ತಿಂದ. ಸೊ ಇವತ್ತಿನ ದಿನ ಹೆಂಗೆ ಹೋಕೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವೀಡಿಯೋನ ಎಂಟುವರೆಗೂ ನೋಡಿರಿ. ಇವತ್ತಿನ ವೀಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಆಮೇಲೆ ಇವತ್ತಿನ ದಿನ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ನಿಯರ್ ಬಂತಲ್ಲ, ಹತ್ತಿರ ಬಂತು, ಒಂದಷ್ಟು ವೀಡಿಯೋಸ್ ಮಾಡಕತ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಡ್ರೇಪಿಂಗ್ ಮಾಡುವಂಥ ವೀಡಿಯೋಸ್ನ ಸ್ವಲ್ಪ ನಾನು ಮಾಡಬೇಕಂತಂದು ಇವತ್ತಿಂದ ರೆಡಿ ಮಾಡ್ಕೊಳಕತ್ತೀನಿ. ಅದಕ್ಕೂ ಈಗ ಸ್ಕ್ರೀನೆಲ್ಲ ರೆಡಿ ಮಾಡಿಟ್ಟೇನಿ, ಅವನು ಮಾಡಬೇಕು ಇವಾಗ. ಸದ್ಯ ಎಲ್ಲ ಕೆಲಸ ಆತ, ಟಿಫಿನೂ ಆತ, ಇನ್ನು ಅದನ್ನು ಸ್ಟಾರ್ಟ್ ಮಾಡ್ಕೋಬೇಕು ಕೆಲಸ, ವೀಡಿಯೋ ಮಾಡೋದು. ಸೊ ಬರ್ರಿ, ನಿಮ್ಮ ಜೊತೆ ಇನ್ನೊಂದು ಶೇರ್ ಮಾಡ್ಕೊತೀನಿ. ಅಂದರೆ ಈ ವ್ಲಾಗ್ ಒಳಗೆ ನಾನು ಶೇರ್ ಮಾಡ್ಕೊಳ್ಳೋದಿಲ್ಲ, ಅದನ್ನು ಸಪ್ರೇಟಾಗಿ ನಾನು ವ್ಲಾಗ್ಸ್ ಹಾಕ್ತೀನಿ ನೆಕ್ಸ್ಟ್ ಡೇಯಿಂದ, ನಾಳೆಯಿಂದ ಹಾಕ್ತೀನಿ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ನನಗೂ ಒಂದು ಸ್ವಲ್ಪ ಹೆಲ್ಪ್ ಆದಂಗೆ ಆಕೈತಿ, ಒಂದು ಮೋಟಿವೇಶನ್ ಸಿಕ್ಕಂಗೈತಿ. ಸೊ ಬರ್ರಿ, ಇದನ್ನು ಫಸ್ಟಿಗೆ ನಾನು ಸ್ಯಾರಿ ಡ್ರೇಪಿಂಗ್ನ ಮಾಡ್ತೀನಿ, ಮಾಡಾದಮೇಲೆ ಫೈನಲ್ ಲುಕ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಹೆಂಗಿತ್ತಂತ ಕಮೆಂಟ್ ಮುಖಾಂತರ ಬರ್ತಿರ್ಸೋದನ್ನು ಮರಿಬೇಡ್ರಿ. ಫ್ರೆಂಡ್ಸ್ ನೋಡಿರಿ, ಇವಾಗ ಒಂದು ಜಸ್ಟ್ ವೀಡಿಯೋ ಮಾಡಿದೆ, ನೋಡ್ತಿರ್ಬೋದು ನೋಡಿರಿ, ಹಿಂಗೆಲ್ಲ ಹಾಕ್ಕೊಂಡು ಕೂತೀನಿ ಕೆಳಗೆ. ಒಂದಂತೂ ವೀಡಿಯೋ ಕಂಪ್ಲೀಟ್ ಆತ, ಇದು ನಿಮಗೆ ನಾಳೆ ಬರ್ಬೋದು, ಎಡಿಟ್ ಮಾಡಿ ಹಾಕೋಕ್ಕೆ ಸ್ವಲ್ಪ ತಡ ಆಕೈತಿ, ನಾಳೆ ಸಾಯಂಕಾಲ ಮೇಲೆ ಬರ್ಬೋದು ನೋಡಿರಿ. ಇದು ಫಸ್ಟ್ ವೀಡಿಯೋ, ಈಗ ನೆಕ್ಸ್ಟ್ ಇನ್ನೂ 3 ವೀಡಿಯೋ ಮಾಡಬೇಕು ನಾನು ಇದೇ ಥರ ಅಲಂಕಾರದ್ದು, ಅಂದರೆ ಸ್ಯಾರಿ ಡ್ರೇಪಿಂಗ್ದು ಒಂದು 3 ವೀಡಿಯೋಸ್ ಮಾಡಬೇಕು ಇವತ್ತು, 3 ರಿಂದ 4. ಒಂದಂತೂ ಕಂಪ್ಲೀಟ್ ಆತು, ಇದನ್ನು ಮಾಡೋಕ್ಕೆ 1 ಗಂಟೆ ತೊಗೊಂಡಿನಿ. ಇನ್ನು ಉಳಿದಿದ್ದನ್ನು ಮಾಡೋಕ್ಕೆ ಎಷ್ಟು ಗಂಟೆ ತೊಗೊತೀನೋ ಗೊತ್ತಿಲ್ಲ, ಈಗ ಪೂರ್ತಿ ದಿನ ಇದ್ರೊಳಗೆ ಹೋಗ್ತೈತಿ. ಇವಾಗ ನೋಡಿರಿ 12 ಗಂಟೆ ಆತು, ಆಗಲೇ ಟೈಮ್ ನೋಡ್ತಿದ್ದಂಗೆ ನಾ 11 ಗಂಟೆಗೆ ಮಾಡಾಕತ್ತಿದ್ದೆ ಆವಾಗ, ಈಗ 12 ಗಂಟೆ ಆತು ಟೈಮು. ಇವಾಗ ಏನಂದ್ರೆ 12 ಗಂಟೆಗೆ 1 ಗಂಟೆ ಬೇಕಾಗ್ತದೆ ಇದನ್ನು ಇಷ್ಟು ಸಿಂಪಲ್ ಅಲಂಕಾರ ಮಾಡೋಕ್ಕೆ. ಇವಾಗ ನನ್ನ ಮಕ್ಕಳು ಬರೋ ಟೈಮ್ ಆಕೈತಿ, ಒಂದು 3 ಗಂಟೆಗೆ ಬರ್ತಾರೆ, ಅಷ್ಟರೊಳಗೆ ನಾನು ಏನಾರ ಮಾಡಬೇಕಲ್ಲ ಅವ್ರಿಗೆ ತಿನ್ನಕ್ಕೆ, ಹಿಂಗೆ ವೀಡಿಯೋ ಮಾಡ್ಕೊತಾನೆ ಅವ್ರಿಗೂ ಏನಾದ್ರು ತಿನ್ನಕ್ಕೆ ಮಾಡೋಣ ಅಂಥೇಳಿ ಇವಾಗ ಕಿಚನಿಗೆ ಬಂದೀನಿ. ಮಾಡಿಟ್ಬಿಟ್ರೆ ಟೆನ್ಷನ್ ಫ್ರೀ ಆಗಿ ನಾ ಮತ್ತೆ ವೀಡಿಯೋಸ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಈ ಥರ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತೈತಿ. ಪ್ರತಿಯೊಬ್ರಿಗೂ ಒಂದು ಹೆಲ್ಪಿಂಗ್ ಹ್ಯಾಂಡ್ ಅಂತ ಇರ್ತೈತಿ ಎಲ್ಲರ ಮನೆಯಾಗೂ, ನನಗೆ ಯಾವ ಹೆಲ್ಪಿಂಗ್ ಹ್ಯಾಂಡೂ ಇಲ್ಲ, ಎಲ್ಲನೂ ನಾನು ಒಬ್ಬಕ್ಕೆ ಮ್ಯಾನೇಜ್ ಮಾಡ್ಬೇಕು ಮನೆ ಕೆಲಸದಿಂದ ಹಿಡ್ಕೊಂಡು ಎಲ್ಲನೂ ನಾನು ಮಾಡ್ತೀನಿ ಕೆಲಸ, ಯಾರನ್ನೂ ಕೆಲಸದವ್ರು ಇಟ್ಕೊಂಡಿಲ್ಲ. ಅಷ್ಟೆಲ್ಲ ಯೂಟ್ಯೂಬ್ ವರ್ಕ್ಸ್ ಇದ್ದರು, ಯೂಟ್ಯೂಬ್ದು ವೀಡಿಯೋಸ್ ಮಾಡೋದಿದ್ರು ಕೂಡ ನಾನು ಯಾರನ್ನೂ ಕೆಲಸದವ್ರನ್ನ ಇಟ್ಕೊಂಡಿಲ್ಲ. ಅದಕ್ಕೆ ನನಗೆ ಭಾಳ ಕೆಲಸ ಜಾಸ್ತಿ ಆಗಿ ವೀಡಿಯೋ ವ್ಲಾಗ್ ಮಾಡೋಕ್ಕಾಗತ್ತಿಲ್ಲ. ಸೊ ಇವಾಗ ಒಬ್ರು ಯಾರು ಹೆಲ್ಪಿಗೆ ಬೇಕು ಅಂತ ಅನಿಸ್ತೈತಿ ಈ ಥರ ಸಿಚುವೇಶನ್ ಇದು ಆದಾಗ, ಬಟ್ ನನಗೆ ಯಾರೂ ಹೆಲ್ಪ್ ಮಾಡೋರಿಲ್ಲ. ಈಗ ನೋಡಿರಿ, ಹಾಲು ಪರೋಟ ಮಾಡ್ತೀನಿ, ಅವ್ರು ಬರೋದ್ರೊಳಗೆ ಆಲೂಗಡ್ಡೆ ಬೇಯಕ್ಕಿಡಾತೀನಿ ಈಗ ಸದ್ಯ. ಸೊ ಇವಾಗ ನೋಡಿರಿ, ಆಲೂಗಡ್ಡೆ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ನೀರು ಹಾಕಿ ಅದನ್ನ ಬೇಯಿಸಾಕೈತೇನು ಕುಕ್ಕರೊಳಗೆ. ಈಗ ಹಿಟ್ಟು ಹಾಕ್ಬಿಡ್ತೀನಿ. ನನಗೆ ಈ ಪಾತ್ರೆಗಳದವಲ್ಲ, ಪಾತ್ರೆ ತೊಳೆದಂತೂ ನನಗೆ ತಲೆನೋವಿನ ಕೆಲಸ ಆಗ್ಬಿಟ್ಟೈತಿ ಫುಲ್ ತಲೆನೋವು ಅಂದ್ರೆ ಅದೊಂದಕ್ಕೆ ಆಗ್ಲಾರ ಕೆಲಸ ಆಗ್ಬಿಟ್ಟೈತಿ ನನಗೆ. ಯಾಕಂದ್ರೆ ಒಂದು ದಿನಕ್ಕೆ ಒಂದು 3 ವೀಡಿಯೋ ಮಾಡಿದ್ನಿ ಅಂದ್ರೆ ಪಾತ್ರೆ ರಾಶಿ ಬಿದ್ದುಬಿಡ್ತಾವೆ ಸಿಂಕ್ ಒಳಗೆ. ವೀಡಿಯೋ ಮಾಡೋದು ಒಂದೊಂದು ಗಂಟೆ ಆಕೈತೆ, ಒಂದೊಂದು ವೀಡಿಯೋ ಶೂಟ್ ಮಾಡ್ಕೊತ ಅಡುಗೆ ಮಾಡೋದಂದ್ರೆ. ಅದಾದಮೇಲೆ ಪಾತ್ರೆಗಳನ್ನ ತೊಳೆದ್ರೆ ನನಗೆ ತಲೆ ಬಿಸಿ ಆಗ್ಬಿಡ್ತೈತಿ, ಅದೊಂದು ಕೆಲಸ ಆಗಂಗೆ. ತಾಸ್ಗಟ್ಟಲೆ ಇಲ್ಲೂ ನಿಂತು ಮಾಡಿರ್ತೇನೆ, ಮತ್ತು ಅಲ್ಲಿ ನಿಂತು ತೊಳೆದಂದ್ರೆ ನನಗೆ ಬೇಜಾರು ಬಂದ್ಬಿಟ್ಟೈತಿ. ಆಮೇಲೆ ಬೇರೆ ಕೆಲಸಗಳು ಆಗಕತ್ತಿಲ್ಲ. ಅದಕ್ಕಾಗಿ ನಾನು ಏನಂತ ಅಂದ್ಕೊಂಡೇನೆ ಅಂದರೆ ಡಿಶ್ ವಾಷರ್ ತೊಗೊಳ್ಬೇಕು ಅಂತ ಅಂದ್ಕೊಂಡೇನೆ.
ಯಾರಾದರೂ ಕೆಲಸ ಮಾಡಿಸ್ಬೋದು, ಪಾತ್ರೆ ತೊಳಕ್ಕೆ ಇಡ್ಬೋದು, ಬಟ್ ನನಗೆ ಬೇರೆಯವ್ರು ಮಾಡಿದ್ದು ಇಷ್ಟನೇ ಆಗೋದಿಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂದರೆ, ಮಾಡ್ಬೇಕಂತ ಡಿಸೈಡ್ ಮಾಡ್ಯಾನೆ ಅಂದರೆ ಡಿಶ್ ವಾಷರ್ ತೊಗೊಳ್ಳೋಣ ಅಂತಂದು ಅಂದ್ಕೊಂಡಿನಿ. ದಯವಿಟ್ಟು ನೀವು ಯಾರಾದರೂ ನೋಡ್ತಿರೋರು, ನನ್ನ ಬ್ಲಾಗ್ಸ್ ನೋಡ್ತಿರೋರು, ಯಾರಾದರೂ ಡಿಶ್ ವಾಷರ್ ಯೂಸ್ ಮಾಡೋಕ್ಕತ್ತಿದ್ರೆ ಒಂದು ಅದ್ರ ಬಗ್ಗೆ ರಿವ್ಯೂ ಕೊಡ್ರಿ. ಅಂದರೆ ಹೆಂಗೆ ತೊಗೋಬೋದಾ, ಬರ್ತೈತಾ ಅಥವಾ ಕ್ಲೀನ್ ಆಗ್ತಾವ ಇಲ್ಲ ಅನ್ನೋದನ್ನೊಂದು ಕಾಮೆಂಟ್ ಮುಖಾಂತರ ಬರ್ತಿಳಿಸ್ರಿ. ನಾನು ಯೂಟ್ಯೂಬ್ ಒಳಗೆ ವಿಡಿಯೋ ನೋಡ್ಬೋದು ಡಿಶ್ ವಾಷರ್ ರಿವ್ಯೂ, ಬಟ್ ಅವೆಲ್ಲ ಪ್ರಮೋಷನ್ಸ್ ಆಗಿರ್ತವೆ. ಅವು ಪ್ರಮೋಷನ್ಸ್ಗಂದ್ರೆ ಮಾಡಿರ್ತಾರೆ, ಅವರು ಹೆಂಗಿದ್ರು, ಚೆನ್ನಾಗಿದ್ರು, ಚೆನ್ನಾಗಿಲ್ಲದೆ ಇದ್ರು, ಕ್ಲೀನ್ ಆದರು, ಕ್ಲೀನ್ ಆಗದೇ ಇದ್ರು, ಅವ್ರು ಚೆನ್ನಾಗೈತೆ ಅಂತ ಹೇಳಬೇಕಲ್ಲೇ, ಅದಕ್ಕಾಗಿ ಅವ್ರು ಹೇಳಿರ್ತಾರೆ. ಅದಕ್ಕಾಗಿ ನಾನು ಯೂಟ್ಯೂಬ್ ವಿಡಿಯೋ ಪ್ರಿಫರ್ ಮಾಡೋಂಗಿಲ್ಲ ರಿವ್ಯೂಸ್ಗೆ. ಈಗ ನೇರವಾಗಿ ನೀವೇ ಯಾರಾದರೂ ಯೂಸ್ ಮಾಡೋರಿದ್ರೆ ಒಂದು ಕಮೆಂಟ್ ಮಾಡಿದ್ರೆ ನಂಗೆ ಗೊತ್ತಾಗೈತಿ ಅದು ಹೆಂಗೈತಿ ಹೆಂಗಿಲ್ಲ ಅಂತಂದು ತೊಗೋಬೋದಾ, ತೊಗೋಬೋದಾ ಬರ್ತೈತೆ ಅಂತಂದು ಅದನ್ನು ತಿಳಿಸೋದನ್ನು ಮರಿಬೇಡ್ರಿ. ಯಾರಾದರೂ ಡಿಶ್ ವಾಷರ್ ಯೂಸ್ ಮಾಡೋರು ನೋಡಿದರೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಈಗ ನೋಡಿರಿ, ಆಲೂಗಡ್ಡೆ ಬೇಯಿಸೋಕ್ಕಿಟ್ಟೆ, ಈಗ ಹಿಟ್ಟನ್ನು ಹಾಕ್ಕೊತೀನಿ. ಇವತ್ತು ಆಲೂ ಪರೋಟ ಹೆಂಗೆ ಮಾಡೋದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ಏನಿಲ್ಲ, ಆಲೂ ಪರೋಟ ನೀವೇನಾದರೂ ಇನ್ನೊಂದು 2-3 ಗಂಟೆ ಬಿಟ್ಟು ಮಾಡ್ತೀರಿ ಅಂದರೆ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡ್ಬಿಡ್ಬೇಕು. ಜೊತೆಗೆ ಆಲೂ ಪರೋಟ ಮಾಡುವಾಗ ಯಾವಾಗಲೂ ಆಲೂಗಡ್ಡೆ ಸ್ಟಫಿಂಗ್ ಮಾಡುವಾಗ ಸ್ಟಫಿಂಗ್ ಮಾಡೋಕೆ ಆಲೂಗಡ್ಡೆ ಬಿಸಿ ಆಲೂಗಡ್ಡೆ ಇರಬಾರ್ದು. ಆಲೂಗಡ್ಡೆ ಬೆಂದು ಕುದ್ದಾದಮೇಲೆ ಅದು ಪೂರ್ತಿ ತಣ್ಣಗಾಗಿರ್ಬೇಕು, ಸಾಫ್ಟಾಗಿ ಬೆಂದು ತಣ್ಣಗಾಗಿರ್ಬೇಕು ಆಲೂಗಡ್ಡೆ. ಅದು ಒಂದು ಟಿಪ್ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಸೂಪರ್ ಆಗಿರೋಂಥ ಆಲೂಗಡ್ಡೆ ಆಲೂ ಪರೋಟ ಮಾಡ್ಬೋದು. ಇವಾಗ ನೋಡಿರಿ, ಇನ್ನೂ 3 ಗಂಟೆ ಟೈಮ್ ನನಗೆ, ಅಷ್ಟರೊಳಗೆ ಒಂದು 2 ವಿಡಿಯೋ, ಇನ್ನೂ 2 ವಿಡಿಯೋ ಕಂಪ್ಲೀಟ್ ಮಾಡಬೇಕು. ಈ ಆಲೂಗಡ್ಡೆ ಬೇಯಕ್ಕಿಟ್ಟೇನೆ, ಅದು ಬೇಯ್ತೈತಿ, ಆಮೇಲೆ ತಣ್ಣ ಹೋಗೈತಿ, ಆಮೇಲೆ ಅದರ ಸ್ಟಫಿಂಗ್ ಹೆಂಗೆ ರೆಡಿ ಮಾಡ್ಕೊಳ್ದೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನಾನು. ಅಷ್ಟರೊಳಗೆ ಹಿಟ್ಟನ್ನು ನಾದಿಟ್ಬಿಟ್ರೆ ಇದು ಚೆನ್ನಾಗಿ ನೆನಿತೈತಿ. ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಈವ್ನಿಂಗ್ವರೆಗೂ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಈವ್ನಿಂಗ್ವರೆಗೂ. ಸ್ಟೇ ಟ್ಯೂನ್ಡ್ ಆಗಿರಿ. ಈ ಹಿಟ್ಟನ್ನ ಹಾದ್ಕೊಂಡು ಆಮೇಲೆ ನಿಮ್ಮ ಜೊತೆ ಸಿಗ್ತೇನಂತೆ. ಸೊ ಫ್ರೆಂಡ್ಸ್ ನೋಡಿರಿ, ಹಿಟ್ಟನ್ನು ಹಾದಿಟ್ಟು ಬಂದೆ, ಚೆನ್ನಾಗಿ ನೆನಿತೈತಿ. ಅಷ್ಟರೊಳಗೆ ಆಲೂಗಡ್ಡಿನ ಒಂದು 3-4 ವಿಷಲ್ ಹೊಡಿತಾವೆ, ಅವು ಪೂರ್ತಿ ತಣ್ಣಗೂ ಆಗಬೇಕು ಸ್ಟಫಿಂಗ್ ಮಾಡ್ಬೇಕಂಥೇಳಿ. ಇವತ್ತು ಫುಲ್ಲು ಒಂದು 4 ಡೇಸಿಂದ ಇಲ್ಲೇ ಬಿಸಿಲು ಫುಲ್ ಬಿಸಿಲೈತಿ. ಅದಕ್ಕೆ ಗಿಡಗಳನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಇಟ್ಟೀನಿ. ಅಲ್ಲಿ ನೋಡ್ತಿರ್ಬೋದು ನೀವು, ನಮ್ಮ ಗಿಡ ಕಾಣಿಸ್ತಾವೆ, ಫುಲ್ ಬಿಸಿಲಿಗೆ ಇಟ್ಬಿಟ್ಟೀನಿ. ಇವಾಗ ಇದನ್ನೆಲ್ಲ ಮತ್ತೆ ತೆಗೆದು ಇನ್ನೊಂದು ವಿಡಿಯೋ ಮಾಡೋಕೆ ರೆಡಿ ಮಾಡ್ಕೊತೀನಿ. ಇನ್ನೊಂದು ವಿಡಿಯೋ ಮಾಡಾದ್ಮೇಲೆ ಅದು ಹೆಂಗೈತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಆಮೇಲೆ ಅದೆಲ್ಲ ವಿಡಿಯೋ ನಿಮ್ಗೆ ಕಂಪ್ಲೀಟಾಗಿ ನೀವು ನೋಡ್ಬೇಕಂದ್ರೆ ನಾಳೆಯಿಂದ ಅವು ಬರ್ತಾವೆ, ಅಂದರೆ ನಾಳೆಯಿಂದ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಮೊದಲನೇದಾಗಿ ಏನೇನು ಬೇಕು ಸಾಮಾನು, ನೀವೇನೇನು ಸಾಮಾನು ತಂದಿಟ್ಕೋಬೇಕು ಮೊದಲನೇದಾಗಿ ಅನ್ನೋದ್ರಿಂದ ಹಿಡ್ಕೊಂಡು A to Z ಒಂದೊಂದು ವಿಡಿಯೋ ಹಾಕ್ಕೊಂಡು ಹೋಗ್ತೀನಿ. ಎಷ್ಟಾಗ್ತವೋ ಅಷ್ಟು ಮಾಡ್ತೀನಿ, ನನಗೂ ಟೈಮ್ ಇಲ್ಲ, ಯಾಕಂದರೆ ಭಾಳ ಅಂದರೆ ಭಾಳ ಹೆಕ್ಟಿಕ್ ಆಗಿಬಿಟ್ಟಿದೆ ನನಗಂತೂ. ನನಗಿಂತ ಕಷ್ಟಪಡೋರು ಸಾಕಷ್ಟು ಜನ ಇರ್ತಾರೆ, ಬಟ್ ನಾನು ಈಗಾಗಲೇ ಅಷ್ಟು ಅವರು ಎಷ್ಟು ಹುರುಪಿಂದ ಮಾಡ್ತಿರ್ತಾರಲ್ಲ ಅಷ್ಟು ಹುರುಪಿಂದ ನಾನು ಈಗಾಗಲೇ 6 ವರ್ಷ ಮಾಡಿಬಿಟ್ಟೇನೆ. ಇವಾಗ ಸದ್ಯಕ್ಕೆ ಆಗ್ತಾಯಿಲ್ಲ ಮಕ್ಕಳಿಗೆಲ್ಲ, ಅವ್ರ ಮೇಲೆ ಸ್ವಲ್ಪ ಜಾಸ್ತಿ, ಅವ್ರು ಓದೋದ್ರ ಮೇಲೆ ಜಾಸ್ತಿ ನಾನು ಇದು ಮಾಡಾಕತ್ತೀನಿ. ಅದಕ್ಕಾಗಿ ಆಗಾಗತ್ತಿಲ್ಲ, ಎಷ್ಟಾಕೈತೋ ಅಷ್ಟು ಮಾಡ್ಕೊಂಡು ಹೊಂಟೇನಿ. ಈ ವ್ಲಾಗ್ನು ಅಷ್ಟೇ, ವ್ಲಾಗ್ನೊಳಗೆ ವೀಡಿಯೋಸ್ನು ಹಾಕಾಕತ್ತಿಲ್ಲ ನಾನು ಇದಕ್ಕಾಗಿನೇ. ಸೊ ಇನ್ಮೇಲೆ ಹಾಕಕ್ಕೆ ಟ್ರೈ ಮಾಡ್ತೀನಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲನೂ ಸಾಧ್ಯ. ಆದಷ್ಟು ನೀವು ವಿಡಿಯೋ ನೋಡ್ತಿರಲ್ಲ, ನೋಡಾದ್ಮೇಲೆ ಫುಲ್ ಕಂಟಿನ್ಯೂ ಆಗಿ ಒಂದು ವ್ಲಾಗ್ ಫುಲ್ ನೋಡಿರಿ, ನಮಗೂ ಒಂದು ಹೆಲ್ಪ್ ಅಂದರೆ ಯೂಸ್ ಆಗ್ತೈತಿ. ಒಂದು ಫುಲ್ ನೋಡಿದರೆ ಯೂಸ್ ಆಗ್ತೈತೆ ನಮಗೆ, ಅಂದರೆ ಯೂಸ್ ಅಂದರೆ ವಾಚ್ ಟೈಮ್ ಕಂಪ್ಲೀಟ್ ಆಗ್ತದೆ ಅಂದರೆ ವಾಚ್ ಟೈಮ್ ಜಾಸ್ತಿ ಆಗ್ತೈತಿ. ಆವಾಗ ಯೂಟ್ಯೂಬ್ ನಮ್ಮ ವಿಡಿಯೋನ ಮತ್ತು ಇನ್ನೊಂದು 4 ಜನಕ್ಕೆ ನೋಟಿಫಿಕೇಶನ್ ಕಳಿಸ್ತೈತಿ, ಅವರು ನೋಡ್ಬೋದು. ಅಥವಾ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋ ಲಿಂಕ್ ನಿಮಗೆ ಶೇರ್ ಅಂತ ಬರ್ತೈತೆ ಕೆಳಗೆ, ಕೆಳಗೆ ಶೇರ್ ಲೈಕು ಡಿಸ್ಲೈಕು ಆಮೇಲೆ ಶೇರ್ ಅಂಥೇಳಿ ಆಪ್ಷನ್ಸ್ ಬಂದಿರ್ತಾವಲ್ಲ, ಅದರೊಳಗೆ ಶೇರ್ ಅನ್ನೋ ಆಪ್ಷನ್ನ ಓದ್ತಿದ್ರೆ ಅಲ್ಲಿ ಲಿಂಕ್ ಪ್ರೆಸ್ ಮಾಡಿರಿ. ಅದ್ರ ಲಿಂಕನ್ನು ಕಾಪಿ ಮಾಡಿಕೊಂಡು ಆ ಲಿಂಕನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ಗೂ ಹಾಕೋಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನೀವೆಲ್ಲರಿಗೂ ಸೆಲೆಕ್ಟ್ ಮಾಡಿ ಸೆಂಡ್ ಮಾಡಿದರೆ ನಮ್ಮ ಏನು ಫೇಸ್ಬುಕ್ ಯೂಟ್ಯೂಬ್ ವಿಡಿಯೋ ಲಿಂಕ್ ಏನಿರಲ್ಲ ಅವ್ರು ವಾಟ್ಸಪ್ಪಿಗೆ ಹೋಗ್ತಾವೆ, ಅವರು ಕ್ಲಿಕ್ ಮಾಡಿ ನೋಡಿದರೆ ಒಂದು ಬೆನಿಫಿಟ್ ಅಂದರೆ ಅವರು ನೋಡ್ಬೋದು ನಮ್ಮ ವಿಡಿಯೋಸ್ನ. ಸೊ ಇಷ್ಟಂತೂ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಬರ್ರಿ, ಈಗ ಇದನ್ನು ಕಂಟಿನ್ಯೂ ಮಾಡ್ತೀನಿ, ಮಾಡಿ ಈವ್ನಿಂಗ್ವರೆಗೂ ಈ ವ್ಲಾಗ್ನ ಎಂಡ್ ಕಂಟಿನ್ಯೂ ಮಾಡಿ, ಈವ್ನಿಂಗ್ ಆದಮೇಲೆ ಇದನ್ನು ಎಷ್ಟೊತ್ತು ಹಾಕೈತೋ ಗೊತ್ತಿಲ್ಲ ಹಾಕ್ತೀನಿ, ಒಟ್ಟು ಪೂರ್ತಿ ದಿನದ ವ್ಲಾಗ್ ಮಾಡಿ ಈವ್ನಿಂಗ್ ಎಡಿಟ್ ಮಾಡಿ ನಾನು ಹಾಕಕ್ಕೆ ಸಾಧ್ಯ ಆಕೈತಿ. ಸೊ ಇವಾಗ ಬರ್ರಿ, ಹಂಗಿದ್ರೆ ಇನ್ನು ಇದನ್ನೆಲ್ಲ ತೆಗೆದು ಮತ್ತು ಇನ್ನೊಂದು ರೆಡಿ ಮಾಡಿಟ್ಕೊಂಡೇನು ಆಲ್ರೆಡಿ, ಸೀರೆ ಎಲ್ಲ ರೆಡಿ ಮಾಡಿ
ಅದನ್ನೊಂದು ಮಾಡಿ ಮುಗಿಸ್ತೀನಿ. ಆಮೇಲೆ ಇನ್ನೊಂದು ಎರಡು ಸೀರೆ ಅದು, ಅವು ಸೀರೆನೂ ಹಾಕಿ ಬೇರೆ ಬೇರೆ ಟೈಪ್ಸ್ ವಿಧಾನದೊಳಗೆ ನಾನು ಮಾಡಿ ತೋರಿಸ್ತೀನಿ. ಅದಕ್ಕಾಗಿ ಬರೀ ವಿಡಿಯೋಗಳನ್ನು ಕಂಪ್ಲೀಟ್ ಮಾಡಿ ಆಮೇಲೆ ನಿಮ್ಮ ಫೈನಲ್ ಲುಕ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ. ಫ್ರೆಂಡ್ಸ್ ನೋಡಿರಿ, ಸೆಕೆಂಡ್ ವಿಡಿಯೋನು ಕಂಪ್ಲೀಟ್ ಆಯ್ತು, ಕಂಪ್ಲೀಟ್ ಮಾಡಿದೆ. ಸೊ ನೋಡಿರಿ, ಸೆಕೆಂಡ್ ವಿಡಿಯೋನು ಕಂಪ್ಲೀಟ್ ಮಾಡಿದೆ. ಇದಕ್ಕೂ ಒಂದು ಗಂಟೆ ಹಿಡೀತು. ಇವೆಲ್ಲ ನಾನು ಎಡಿಟ್ ಮಾಡಿ ನಾಳೆಯಿಂದ ಬರ್ತಾ ಹೋಗ್ತವು. ಮಿಸ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ. ಸೊ ಇವಾಗ ಇನ್ನೊಂದು ಎರಡು ಮಾಡೋಣ ಅಂದ್ಕೊಂಡಿನಿ, ನೋಡೋಣ. ಇನ್ನೆರಡು ಆದರೆ ಮಾಡ್ತೀನಿ, ಆಗಲಿಲ್ಲ ಅಂದ್ರೆ ಒಂದಾದರೂ ಕಡೆಗೆ ಮಾಡ್ತೀನಿ ಅಂತ ಅಂದ್ಕೊಂಡಿನಿ. ಸೊ ನೋಡಿರಿ, ನಾನು ಇನ್ನೊಂದು ವಿಡಿಯೋ ಮಾಡೋಕ್ಕಂಥೇಳಿ ಇದನ್ನು ರೆಡಿ ಮಾಡಿ ಇಟ್ಕೊಂಡೆ ಸೀರೆನ. ಫ್ರೆಂಡ್ಸ್ ನೋಡಿರಿ, ಎಲ್ಲ ರೆಡಿ ಮಾಡ್ಕೊಂಡಿನಿ. ಬಟ್ ನನ್ನ ಕ್ಯಾಮ್ರಾ ಒಳಗೆ ಮೂರು ಬ್ಯಾಟ್ರಿ ಚಾರ್ಜ್ ಖಾಲಿ, ಚಾರ್ಜ್ ಇಟ್ಟಿನ ಬ್ಯಾಟ್ರಿ. ಅವು ಎಲ್ಲ ಚಾರ್ಜ್ ಆಗಲಿ, ಒಂದು ಸ್ವಲ್ಪ ಹೊತ್ತು ಚಾರ್ಜ್ ಆಗೋವರೆಗೂ ನಾನೇನು ಮಾಡಾಕತ್ತೇನಂದ್ರೆ, ಇಲ್ಲೇ ಹೇಳಿದ್ನಲ್ಲ ಆಲೂ ಪರೋಟ ಮಾಡ್ಬೇಕಂತೇಳಿ, ಆಲೂ ಪರೋಟ ಮಾಡತ್ತೀನಿ. ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳತ್ತೀನಿ. ಇಲ್ಲೇ ಹಸಿಮೆಣಸಿನ್ಕಾಯಿ ಪೇಸ್ಟ್, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇಷ್ಟಿಷ್ಟು ಹಾಕ್ಬೇಕು ಕಟ್ ಮಾಡಿ. ಅದಾದಮೇಲೆ ಕಸೂರಿ ಮೇತಿ ಇಷ್ಟು, ಎಣ್ಣೆ ಒಳಗೆ ಒಗ್ಗರಣೆ ಹಾಕಿ, ಅದಾದಮೇಲೆ ಜೀರಾ ಪುಡಿ ಅಂದರೆ ಜೀರ್ಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕಿನಿ. ಚಿಕನ್ ಮಸಾಲೆ ಇದ್ದರೆ ಚಿಕನ್ ಮಸಾಲನೂ ಹಾಕ್ಕೋಬೋದು ನೀವು. ಇದು ಸ್ಪೆಷಲಿ ನಾನು ಇದೇ ಥರ ಮಾಡೋದು. ಇದಕ್ಕೆ ನಾನು ಒಂದು ಅರ್ಧಿಷ್ಟು ಚೀಸ್ ಇತ್ತು, ಒಂದು 100 ಗ್ರಾಮ್ 200 ಗ್ರಾಮ್ ಆಗೋಷ್ಟು ಚೀಸ್ ಇತ್ತು, ಚೀಸ್ನು ತುರಿದೀನಿ. ಆಮೇಲೆ ಇಲ್ಲಿ ಆಲೂಗಡ್ಡೆ ನೋಡ್ಬೋದು, ಬೇಯ್ಸಿ ಇಟ್ಕೊಂಡಿನಿ. ಫುಲ್ ತಣ್ಣಗಾಗಿವ್ ನೋಡ್ತಿರ್ಬೋದು, ಈ ಥರ ತಣ್ಣಗಾಗಿರ್ಬೇಕು ಬೇಯ್ಸಾದ್ಮೇಲೆ. ಕುಕ್ಕರಿಂದ ನೀರಾಗೆ ಇಡಬೇಡ್ರಿ, ಬೇಯ್ಸಾದ್ಮೇಲೆ ನೀರಿಂದ ಹೊರಗೆ ತಗೋ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಫುಲ್ಲು ತಣ್ಣಗಾಗ್ಬಿಡ್ತಾವೆ. ಆವಾಗ ಇದರಾಗಿರುವಂಥ ನೀರಿಂದು ಏನಿರ್ತೈತಲ್ಲ ನೀರಿನಂಶ ಅದೆಲ್ಲ ಹೋಗಿರ್ತೈತಿ. ಆವಾಗ ನೀವು ಇದಕ್ಕೆ ಮಿಕ್ಸ್ ಮಾಡಿ ಅದು ತಣ್ಣಗಾಗಬೇಕು ಸ್ಟಫಿಂಗು, ಆವಾಗ ನಿಮ್ಗೆ ಪರ್ಫೆಕ್ಟಾಗಿ ಆಲೂ ಪರೋಟ ಮಾಡ್ಬೋದು. ಇವಾಗ ನಾನು ನೋಡಿದ್ರೆ ಅದು ಇನ್ನೊಂದು ಸೀರೆ ಸ್ಯಾರಿ ಡ್ರಿಪ್ಪಿಂಗ್ ಇನ್ನೊಂದು ವಿಡಿಯೋ ಮಾಡ್ಬೇಕಂತ ರೆಡಿ ಮಾಡ್ಕೊಂಡಿನಿ. ಈಗ ಟೈಮ್ ಆಯಿತು, ಸ್ಕೂಲಿಂದ ಬರೋ ಟೈಮ್ ಆಯ್ತು ಹುಡುಗರು. ಇವಾಗ ಏನು ಮಾಡೋದು ಗೊತ್ತಾಗತ್ತಿಲ್ಲ, ಅರ್ಧ ಅಂತೂ ರೆಡಿ ಮಾಡಿಟ್ಟೇನಿ ಎಲ್ಲ. ಬಟ್ ಇನ್ನೊಂದು ಸ್ವಲ್ಪ ಬ್ಯಾಟ್ರಿ ಎಲ್ಲ ಚಾರ್ಜ್ ಆದರೆ ಅದನ್ನು ಕಂಪ್ಲೀಟಾಗಿ ವಿಡಿಯೋ ಕಂಪ್ಲೀಟ್ ಮಾಡಿ ಎಲ್ಲ ಓಪನ್ ಮಾಡಿ ಮತ್ತು ವಾಪಸ್ ತೆಗೆದಿಟ್ಬಿಡ್ಬೇಕು. ಇಲ್ಲಾಂದ್ರೆ ಬಂದ ತಕ್ಷಣ ಅವ್ರದ್ದು ಶುರು ಆಗ್ತೈತಿ. ಆಲೂಗಡ್ಡೆ ಜೊತೆಗೆ ಪನ್ನೀರ್ನು ಹಾಕೋರಿ, ಮಸ್ತ್ ಆಕೈತಿ. ಆಮೇಲೆ ಪನ್ನೀರ್ ಒಳ್ಳೆಯದ್ರಲ್ಲ, ಮಕ್ಕಳಿಗೆ ಕೊಡ್ಬೋದು. ನನಗೆ ಸಿಕ್ಕಾಪಟ್ಟೆ ತಲೆನೂ ಎದ್ದಂತಂದರೆ ಸ್ವಲ್ಪ ಟೀ ಮಾಡ್ಕೊಳತ್ತೀನಿ. ಇದನ್ನು ಸ್ಟಫಿಂಗ್ ಮಾಡಿಟ್ಟು ಇದು ತಣ್ಣಗಾಕೈತೆ ಅವ್ರು ಬರೋ ಅಷ್ಟೊತ್ತಿಗೆ ಮಾಡಿಟ್ಟು ನಾನು ಒಂದು ಸ್ವಲ್ಪ ಟೀ ಕುಡ್ದು ಫ್ರೆಶ್ ಆಗಿ ಇನ್ನೊಂದು ಸತಿ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡೋದೈತಿ. ಅದನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡಿ ಅದಾಗ್ತೈತಿ. ಆಮೇಲೆ ಇವಾಗ ರಾತ್ರಿಗೆ ಒಂದು ಸ್ವಲ್ಪ ರೆಸಿಪೀಸ್ ಮಾಡ್ಕೋಬೇಕಂದ್ರೆ ಏನಾದರೂ ರೆಸಿಪಿ ವಿಡಿಯೋ ಮಾಡ್ಕೋಬೇಕು ಕುಕ್ಕಿಂಗ್ ಚಾನಲ್ಗೆ. ನೋಡಿರಿ, ನಾನು ಸ್ಟಫಿಂಗ್ ಸ್ವಲ್ಪ ಜಾಸ್ತಿನೂ ಮಾಡ್ಕೊತೀನಿ, ಯಾಕಂದ್ರೆ ಇದು ರಾತ್ರಿಗೂ ನಾನು ಆಲೂ ಪರೋಟನ ಮಾಡಿಕೊಡ್ತೀನಿ. ಈಗ ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಆಲೂ ಪರೋಟ ಮಾಡಿಕೊಟ್ಟು ಮಲಗಿಸ್ಬಿಡ್ತೀನಿ ಅವ್ರನ್ನ. ಮಲಗಿಸಿ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿದಾಗ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಎಂಡ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್ ನೋಡಿರಿ, ಇದು ಸ್ಟಫಿಂಗ್ ರೆಡಿ ಆಯ್ತು. ಫುಲ್ ಸಾಫ್ಟ್ ಇರ್ಬೇಕು ಸ್ಟಫಿಂಗ್, ಇದರೊಳಗೆ ಯಾವುದು ಗಂಟು ಇರಬಾರ್ದು ಆಲೂಗಡ್ಡೆದು. ನೆಕ್ಸ್ಟ್ ಕೆಲಸ ಕಂಟಿನ್ಯೂ ಮಾಡ್ಬೇಕು. ಆಮೇಲೆ ಸದ್ಯಕ್ಕೆ ಒಂದು ಸ್ವಲ್ಪ ಪಾತ್ರೆ ಇದು ಅದೆಲ್ಲ ಕ್ಲೀನ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ ಆಗಿರಿ. ಚೆನ್ನಾಗೈತಾ ಸುಕ್ಕಿ? ಹಾ ಐತಿ. ಮಮ್ಮಿ ಏನು ಮಾಡತ್ತಿ? ಪರೋಟ, ಹಾಲು ಪರೋಟ. ನೋಡ್ರಿ, ಆಲೂ ಪರೋಟ. ಇಲ್ಲಿ ನೋಡ್ರಿ ಸ್ಟಫಿಂಗ್ ಹೆಂಗಾಗೈತೆ ಅಂತ, ಗಟ್ಟಿಗೆ ಹಿಂಗಿರ್ಬೇಕು ಸ್ಟಫಿಂಗ್ ಅಂದ್ರೆ ಅವಾಗ ಈಸಿಯಾಗಿ ನಾವು ಸ್ಟಫಿಂಗ್ ಮಾಡ್ಕೋಬಹುದು. ಸ್ವಲ್ಪ ಎಣ್ಣೆ ಕೈ ಹಚ್ಚಿ
ಕೈಗೆ ಎಣ್ಣೆ ಹಚ್ಕೊಂಡು ಹಿಂಗೆ ನೋಡಿರಿ ಪರೋಟ ಸ್ಟಫಿಂಗ್ ಮಾಡ್ಕೊತೀನಿ ಹಿಂಗೆ. ಇಲ್ಲಿ ಇದನ್ನು ತೊಗೊಂಡು ಸ್ಟಫಿಂಗ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಸ್ಟಫಿಂಗ್, ಅವಾಗ ಚಲೋ ಆಕೈತಿ. ಹೆಂಗೆ ಬೇಕೋ ಹಂಗೆ ಹಾಕ್ತವೆ ಪರೋಟ. ಈ ಥರ ಗಟ್ಟಿ ಸ್ಟಫಿಂಗ್ ಇದ್ರೆ ಹಿಟ್ಟನು ಇವಾಗ ನೋಡಿರಿ ನಾದಿ ಇಟ್ಟಿದ್ನಲ್ಲ ಅವಾಗ ಫುಲ್ಲು ನೆನ್ಬಿಟ್ಟೈತಿ, ಮಸ್ತ್ ಆಗ್ತವೆ. ಈಗ ಉಬ್ಕೊಂಡು ಬರ್ತವೆ ಪರೋಟ, ಅಷ್ಟು ಮಸ್ತ್ ಆಕವು. ಆದರೆ ಇವೆರಡು ಇದಂತೂ ಫುಲ್ಲು ತಣ್ಣಗಾಗಿರ್ಬೇಕು, ಅವಾಗ ನೀವು ಮಾಡಕ್ಕೆ ಬರೋದು ಸ್ಟಫಿಂಗ್. ಬಿಸಿ ಬಿಸಿ ಇರುವಾಗ ಹರಿದು ಹೋಗ್ಬಿಡ್ತಾವೆ ಪರೋಟ. ಈಗ ಈ ಥರ ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ಕೊಂಡು ಲಟ್ಸೋದು, ಭಾಳ ಲೈಟ್ ಹ್ಯಾಂಡ್ನೊಳಗೆ ಲಟ್ಟಿಸ್ಬೇಕು. ಫುಲ್ ಒತ್ತಿ ಚಪಾತಿ ಲಟ್ಟಿಸ್ದಂಗೆ ಏನಾರು ನಟಿಸಿದ್ರೆ ಸ್ಟಫಿಂಗ್ ಎಲ್ಲ ಹೊರಗೆ ಬಂದ್ಬಿಡ್ತೈತೆ, ಹಾಕೋದು ಭಾಳ ಹಿಡಿದ್ಬಿಡ್ತೈತಿ. ಓಕೆ, ಲೈಟ್ ಹ್ಯಾಂಡ್ ಒಳಗೆ ಸ್ವಲ್ಪ ದಪ್ಪನೇ ಲಟ್ಟಿಸ್ಬೇಕು, ಯಾಕಂದ್ರೆ ಇದು ಪರೋಟ ಅಲ್ಲ, ಸ್ವಲ್ಪ ದಪ್ಪ ಲಟ್ಟಿಸಿದ್ರೆ ಉಬ್ಕೊಂಡು ಬರ್ತೈತಿ. ಈಗ ನೋಡಿರಿ ಎಲ್ಲೂ ಹರಿದಿಲ್ಲ, ನೀವು ನೋಡ್ತಿರ್ಬೋದು. ಈಗ ಡೈರೆಕ್ಟಾಗಿ ತವ ಮೇಲೆ ಹಾಕ್ತೀವಿ, ಹಾಕಿ ಸ್ವಲ್ಪ ಮೇಲೆ ತುಪ್ಪನಾರ ಎಣ್ಣೆಯಾರ ಹಾಕಿ ಎರಡು ಕಡೆ ಫ್ರೈ ಮಾಡಿದ್ರೆ ಮಸ್ತ್ ಉಪ್ಕೊಂಡು ಬರ್ತೈತೆ ನೋಡಿರಿ. ಈಗ ಹೆಂಗೆ ಉಪ್ತೈತೆ ಪರೋಟ, ಮಸ್ತ್ ಉಪ್ಕೊಂಡು ಬರ್ತೈತಿ. ಈಗಾಗಲೇ ಎರಡು ಮಾಡೇನು ನಾನು ನನ್ನ ಮಗನಿಗೆ, ಈಗ ಇನ್ನೊಂದು ಮಾಡಿ ಎರಡು ಕಡೆ ಬೇಯಿಸ್ಬಿಟ್ರೆ ಸಾಕು, ಮಸ್ತ್ ಆಕೈತಿ ನೋಡ್ರಿ. ಉಬ್ಬಾಗತ್ತೈತೆ ನೋಡಿಲ್ಲ, ಈ ಥರ ಒತ್ತಿ ಒತ್ತಿ ಬೇಯಿಸ್ಬೇಕು, ಯಾಕಂದ್ರೆ ಸ್ಟಫ್ ಮಾಡಿರ್ತೀವಲ್ಲ ಹಿಟ್ಟು ಚೆನ್ನಾಗಿ ಬೇಯಬೇಕು ಎರಡೂ ಕಡೆ. ಚೆನ್ನಾಗಿ ಬೇಯಿಸ್ಕೊಬೇಕು ಎರಡು ಕಡೆ. ಈಗ ಉಪ್ತೈತೆ ನೋಡ್ರಿ, ಈಗ ಹೆಂಗೆ ಉಪ್ತೈತಿ ನೋಡಿ, ಹೆಂಗೆ ಉಪ್ತಾಗತ್ತೈತೆ ನೋಡ್ರಿ. ಈ ಥರ ಉಪ್ಸಿ ಈಗ ಪರೋಟ ರೆಡಿ, ಬಿಸಿ ಬಿಸಿ ಪರೋಟ ನೋಡ್ರಿ, ಬಿಸಿ ಬಿಸಿ ಪರೋಟ ರೆಡಿ. ನೀವು ಮನೆಯಾಗ ಇದ್ದಾಗ ಮೆಥಡೊಳಗೆ ಮಾಡ್ಕೊಂಡು ತಿನ್ನಿರಿ, ಸೂಪರ್ ಟೇಸ್ಟಿ. ಮೊಸರೊಳಗೆ ಹಾಕ್ಕೊಂಡು ತಿನ್ಬೋದು ಅಥವಾ ಉಪ್ಪಿನಕಾಯಿ ಇದ್ರು ನಡೀತೈತಿ. ಸೂಪರ್ ಪರೋಟ ರೆಡಿ, ಆಲೂ ಪರೋಟ ರೆಡಿ. ಇವಾಗ ಆಲೂ ಪರೋಟ ತಿಂದು ನೆಕ್ಸ್ಟ್ ಕೆಲಸ ಕಂಟಿನ್ಯೂ ಮಾಡಬೇಕು. ಸದ್ಯಕ್ಕೆ ನಿಮಗೆ ಮಾಡಿಕೊಟ್ಟೆ, ನೀವು ನಾವು ತಿಂದು ಟ್ಯೂಷನ್ಗೆ ಹೋಗ್ಬೇಕು ಅದಕ್ಕೆ ಮಾಡಿಕೊಟ್ಟೆ. ನಾನೀಗ ಏನು ಮಾಡ್ತೀನಿ ಅಂದರೆ ನಮ್ಮ ಟಾರ್ಚರ್ ಐತೆ ಅಂದರೆ ಟಾರ್ಚರ್ ಮಲಗಿಸ್ತೀನಿ, ಇಲ್ಲಾಂದ್ರೆ ನಮ್ಮ ಟಾರ್ಚರ್ ಕರ್ತಾನೇ ಇರ್ತೈತೆ, ಹೋಗ್ತಾನೇ ಇರ್ತೈತೆ. ಅದು ಹಂಗೆ ತಮ್ಮೆ ಪರೋಟ ತಿನ್ನು ನಾನು ಮಲಗಿಸ್ತೇನೆ. ಹಾಂ, ಸೊ ಇವತ್ತಿನ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಸಿಗ್ತೇನೆ ನಿಮಗೆ ಮತ್ತೊಂದು ವ್ಲಾಗ್ ಒಳಗೆ. ಅಲ್ಲಿವರೆಗೂ ಬಾಯ್ ಬಾಯ್.